ಇತ್ತೀಚಿನ ದಿನಗಳಲ್ಲಿ ಡೆಂಗಿ ಕಾಯಿಲೆ ತುಂಬ ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಮಾರ್ಕೆಟಲ್ಲಿ, ಬಸ್ ಸ್ಟ್ಯಾಂಡಲ್ಲಿ, ಇನ್ನಿತರ ಹೆಚ್ಚು ಜನಗಳು ಇರುವಂತಹ ಪ್ರದೇಶಗಳಲ್ಲಿ ಈ ರೀತಿಯ ದೃಶ್ಯವನ್ನು ನೀವು ಕೂಡ ನೋಡಿರ್ಬೋದು. ಇದಕ್ಕೆ ಮೆಡಿಕಲಿ ನಾವು ಫಾಗಿಂಗ್ ಅಂತ ಹೇಳ್ತೀವಿ. ಫಾಗಿಂಗ್ ಮಾಡುವಾಗ ಪೈರೆಥ್ರಾಯ್ಡ್ಸ್ ಎಂಬಂತಹ ರಾಸಾಯನಿಕವನ್ನು ಫಾಗ್ ರೂಪದಲ್ಲಿ ಹೆಚ್ಚು ಸೊಳ್ಳೆಗಳು ಇರುವಂತಹ ಜಾಗಗಳಿಗೆ ಸಿಂಪಡಣೆ ಮಾಡಲಾಗುತ್ತೆ. ಈ ಫಾಗಿಂಗಿಂದ ಅಡಲ್ಟ್ ಮಸ್ಕಿಟೋಗಳು ಸಾಯುತ್ತೆ. ಹಾಗಾಗಿ ಸೊಳ್ಳೆಗಳಿಂದ ಹರಡುವಂತಹ ರೋಗಗಳನ್ನು ಕಂಟ್ರೋಲ್ ಮಾಡುವಲ್ಲಿ ಫಾಗಿಂಗ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಬಟ್ ಡೆಂಗಿ ವೈರಸ್ ಅಮ್ಮ ಸೊಳ್ಳೆಯಿಂದ ಮರಿ ಸೊಳ್ಳೆಗಳಿಗೆ ಟ್ರಾನ್ಸ್ಫರ್ ಆಗಿ ಮರಿ ಸೊಳ್ಳೆಗಳು ಕೂಡ ಡೆಂಗಿಯನ್ನು ಹರಡುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಮರಿ ಮಾಡುವಂತಹ ಜಾಗಗಳಾದ ಬಿಸಾಡಿದ ಹಳೆ ಡಬ್ಬಗಳು, ಒರಳುಕಲ್ಲು, ತೆಂಗಿನಕಾಯಿ ಚಿಪ್ಪುಗಳು, ಟೈರ್ಸ್, ಫ್ಲವರ್ ಪಾಟ್ಸ್, ಪಾಟ್ ಅಡಿಗಡೆ ಇರುವಂತಹ ಪ್ಲೇಟ್, ಇನ್ನಿತರ ವಸ್ತುಗಳಲ್ಲಿ ಕಲೆಕ್ಟ್ ಆಗಿರುವಂತಹ ನೀರನ್ನು ಆವಾಗವಾಗ ಚೆಲ್ಲೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಆಕ್ವಾಟಿಕ್ ಪ್ಲಾಂಟ್ಗಳನ್ನ ಬೆಳೆಸಲಿಕ್ಕೆ ಆಸಕ್ತಿ ಹೊಂದಿರುವಂಥವರು ಆಕ್ವಾಟಿಕ್ ಪ್ಲಾಂಟ್ಗಳನ್ನ ಬೆಳೆಸುವಾಗ ಅದರೊಟ್ಟಿಗೆ ಗ್ಯಾಂಬೂಸಿಯಾ ಮತ್ತು ಗಪ್ಪಿ ಅನ್ನುವಂತಹ ಫಿಶ್ಗಳನ್ನ ಕೂಡ ರೇರ್ ಮಾಡಬೇಕು. ಇದರಿಂದ ಈ ಫಿಶ್ಗಳು ಸೊಳ್ಳೆದು ಲಾರ್ವಾಗಳನ್ನ ತಿಂದುಬಿಟ್ಟು ಸೊಳ್ಳೆ ಉತ್ಪತ್ತಿಯಾಗೋದನ್ನು ತಡೆಗಟ್ಟುತ್ತೆ. ಸೊ ಡೆಂಗಿನ ಕಂಟ್ರೋಲ್ ಮಾಡೋಕ್ಕೆ ಸೊಳ್ಳೆಗಳನ್ನು ನಾಶ ಮಾಡೋದಷ್ಟೇ ಅಲ್ಲ, ಸೊಳ್ಳೆಗಳ ಮೊಟ್ಟೆ ಮತ್ತು ಲಾರ್ವಾಗಳನ್ನ ಕೂಡ ನಾಶ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ.